ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಯಾಕಂದ್ರೆ ಅಲ್ಟಿಮೇಟ್ 15 ಜನ ನೀವು ಕೂಡ ಒಬ್ಬರೇ ಗೆಲ್ಲೋದು. ಸೊ ಅದರಿಂದ ಉಳಿತಂದ್ರೆ ಏನು ಭಾವಿಸ್ತೆ ಮುಂದಿನ ದಿವಸ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ನಮ್ಮ ರಮೇಶ್ವರ ಮತ್ತು ನಮ್ಮ ವಕೀಲ್ ಸಾಹೇಬ್ ಮಾತಾಡ್ತಾ ಇದ್ರು. ಮಂಡಕೋ ವೆಂಕಟೇಶ್ವರ ಮತ್ತು ಹಾಲೂರು ಶ್ರೀನಿವಾಸ ಬಿಟ್ಟೋಗಿರ್ತಕ್ಕಂಥ ಸಿದ್ಧಾಂತಗಳನ್ನ ಪಕ್ಷ ಸಂಘಟನೆ ಮುಖಾಂತರವಾಗಿ ನಾವು ಬೆಳೆಸ್ಬೇಕಂತ ಈ ಒಂದು ವೇದಿಕೆ ಮೇಲೆ ಒಂದು ಸಂದೇಶವನ್ನು ಹೇಳ್ತೀನಿ. ಕುಟುಂಬದ ಯಾವ ವ್ಯಕ್ತಿಗೂ ಮುಖ್ಯ ಅಲ್ಲ, ಕುಟುಂಬ ಮುಖ್ಯ. ಕುಟುಂಬ ಮುಖ್ಯವಿದ್ರೆ ಮಾತ್ರ ಕುಟುಂಬದ ವ್ಯಕ್ತಿ ಮುಖ್ಯ ಆಗ್ತಾನೆ. ಇವತ್ತು JDS ಪಕ್ಷ ಪ್ರಾದೇಶಿಕ ಪಕ್ಷ ನಿಮ್ಮೆಲ್ಲರೂ ಗೊತ್ತಿದೆ. ಇವತ್ತು ಜನತಾ ಪಕ್ಷ ನೋಡಿದ್ದಾಯ್ತು, BJP ನೋಡಿದ್ದಾಯ್ತು, ಕಾಂಗ್ರೆಸ್ ನೋಡಿದ್ದಾಯ್ತು. ಇವತ್ತು ಸುತ್ತಮುತ್ತಲ ಎಲ್ಲಾ ರಾಜ್ಯಗಳಲ್ಲೂ ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲಾ ಕಡೆ ಪ್ರಾದೇಶಿಕ ಪಕ್ಷವನ್ನು ಒಪ್ಪಿಕೊಳ್ತಾ ಇದಾರೆ. ಮುಂದಿನ ದಿವಸಗಳಲ್ಲಿ ನೀವು ಕೂಡ ಒಬ್ಬ ರೈತ ಮಗನಿಗೆ ಕುಮಾರಣ್ಣ ಒಪ್ಪಿಕೊಳ್ತಿರೋ ನಂಬಿಕೆ ನಮಗೆ ತುಂಬಾ ಹೆಚ್ಚಿನ ಕಾಣ್ತಾ ಇದೆ. ಬಹುಶಃ ಈ ಊರಲ್ಲಿ ಸುಮಾರು 19-21 ಜನಕ್ಕೆ ಸಾಲ ಮನ್ನಾ ಆಗಿರ್ತಕ್ಕಂಥ ಕುಮಾರಣ್ಣನಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟು ಮುಂದಿನ 5 ವರ್ಷ ಆಡಲಿಕ್ಕೆ ಅವಕಾಶ ಕೊಟ್ರೆ ನಮ್ಮಂತ ಯುವಕರು ಮುಂದೆ ಬಂದು ಮುಂದಿನ ರಾಜ್ಯವನ್ನು ಕಟ್ಟಕ್ಕೆ ಮುಂದೆ ಬರ್ತಾ ಅಂತ ಹೇಳ್ತಾ ಇವತ್ತು ಏನು ನಮ್ಮ ಹಾಲಂಗೂರು ಸೀರನ್ನು ಬಿಟ್ಟೋಗಿರ್ತಕ್ಕಂಥ ಒಂದು ಪಾಲನೆಗಳು ಮತ್ತು ಅವ್ರ ಸಿದ್ಧಾಂತಗಳನ್ನು ಮುಂದೆ ಪಾಲಿಸ್ತೀವಿ ಅಂತ ಹೇಳ್ತಾ ಮುಂದಿನ ಮೇಲಾದ್ರೂ ನೀವೊಂದು ಅವಕಾಶ ಕೊಟ್ರೆ ಮುಳುಬಾಗಿಲ ಅಭಿವೃದ್ಧಿಗೆ ಈ ಸಮೃದ್ಧಿ ಯಾವತ್ತೂ ಮುಂದಿರ್ತಾ ಅಂತ ಹೇಳ್ತಾ ಇವತ್ತು ಬರ್ಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲಾ ಗ್ರಾಮಸ್ಥರಿಗೂ ಮತ್ತು ರಮೇಶ್ ಮತ್ತು ಅವ್ರ ತಂಡಕ್ಕೂ ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ ವಂದಿಸ್ತಾ ಮುಂದಿನ ಒಂದು ಊರಿಗೆ ಹೊರಡಬೇಕಾಗುತ್ತೆ. ಇನ್ನು 2-3 ಊರು ಇವತ್ತು ಪೂಜೆಗೆ ಬರ್ತೀವಿ ಅಂತ ಹೇಳಿದ್ವಿ ಅಂತ ಸಿದ್ದಗಟ್ಟ ಗ್ರಾಮಸ್ಥರು ವಿಶೇಷವಾಗಿ ನಮಗೆ ವಿಜೃಂಭಣೆಯಿಂದ ನಮ್ಮ ಬರಮಾಡಿಕೊಂಡು ಒಂದು ಗೌರವಾನ್ವಿತ ಕೊಟ್ಟಂತ ಎಲ್ಲರೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ JDS.